ಫ್ರೆಂಡ್ಸ್ ನಾನು ಕೂಡ ಪೇಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿನಿ. ನನ್ಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲ ನಿಮ್ಮ ಆಶೀರ್ವಾದನೇ ನೋಡಿ. ನಾನು ವಿಡಿಯೋ ಮಾಡಿ ಹಾಕಿದ್ನಿಯಪ್ಪ. ಟಾಂಗ್ 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 ಸ್ಮೈಲ್ ಓ ಸ್ಮೈಲ್. ನಮಸ್ಕಾರ ನೋಡ್ರಿ. ಮೊಟ್ಟ ಮೊದಲನೇದಾಗಿ ಎಲ್ಲಾರು ಹೆಂಗ್ ಅದೀವಿ, ನಾವಂತೂ ಆರಾಮಾಗಿ ನೋಡ್ರಿ, ನೀವ್ ಆರಾಮಾಗಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಲ್ಲ ಸ್ಟಾರ್ಟ್ ಮಾಡಕತ್ತೀವಿ. ಏನಪ್ಪ ಸರ ಸಿಸ್ಟರ್ ಅವರು ಈ ತರ ಜಡಿ ಗೇರ ಹೊಸದಾಗಿ ಕಾಣಕತ್ತಾರ ಅಂತೇಳಿ ಎಲ್ಲರಿಗೂ ನಿಮ್ಗೆ ಅನ್ನಿಸ್ತಿರ್ಬೋದ. ಏನಿಲ್ಲ ನೋಡ್ರಿ ಫ್ರೆಂಡ್ಸ್, ಇವಾಗ ಫಸ್ಟ್ಗೆ ನಾನು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೇನಪ್ಪ ಅಂದ್ರೆ ಇದು ಹೊಸ ವರ್ಷ ಅಂತಾನೆ ಕರೀತಾರ. ಹೊಸ ವರ್ಷ ನಿಮ್ಗೆ ಎಲ್ಲರಿಗಿನ ಹೊಸ ಹರುಷ ತರಲಿ, ಹೊಸ ಹುರುಪ್ ತರಲಿ, ಎಲ್ಲರಿಗಿನ ಒಳ್ಳೇದಾಗ್ಲಿ ಅಂತೇಳಿ ನಾನು ಕೇಳ್ಕೊತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾನು ಎಷ್ಟು ಚಂದ ರೆಡಿ ಆಗಿನಿ ಅಂತೇಳಿ ನಾನು ಅನ್ಕೋತೀನಿ, ಚಂದ ರೆಡಿ ಆಗಿನ ಅಂತೇಳಿ. ಪ್ಲೀಸ್ ನನಗೂ ಯಾರಾದ್ರೂ ಕಮೆಂಟ್ ಮಾಡಿ ಹೇಳಿದ್ರೆ ನಾ ಹೆಂಗ್ ರೆಡಿ ಆಗಿನ ಅಂತೇಳಿ, ನಮಗೆ ಸ್ವಲ್ಪ ಖುಷಿ ಅನ್ಸುತ್ತೆ. ಸೀರೆ ನೋಡ್ರಿ ಯಾವ ತರ ಹೋಗ್ತೀನಿ ಅಂತೇಳಿ. ಏನಪ್ಪ ಅಂದ್ರೆ ಫ್ರೆಂಡ್ಸ್ ಇಷ್ಟು ಖುಷಿ ಆಗೈತಪ್ಪ ಅಂದ್ರೆ ನಂದಿದ್ದು ಮುಂಚಿನ ಬ್ಲೌಸ್ ಬ್ಲೌಸ್ ಬಂದೈತಿ ಎಲ್ಲ ಏನ ಒಲ್ಗಿನ ತಗದ್ಕೇಸಿ ಇವಾಗ ನನ್ನ ಉಟ್ಕೊಂಡಿರಂತ ಬ್ಲೌಸ್ ಐತಿ. ಯುಗಾದಿ ಹಬ್ಬದ ವಿಶ್ ಮಾಡಕ ನಾನು ಏನಾದ್ರು ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ಬೇಕಂತೇಳಿ ಅನ್ಕೊಂಡಿದ್ವಿ. ಈ ಸಾರಿ ನನಗ ಬಾಳ ಇಷ್ಟ, ಇದನ್ನ ನಮ್ಮ ಮನೆಯವ್ರು ಕೊಡ್ಸಿದ್ದೆ. ನನಗ ಮೊಟ್ಟ ಮೊದಲನೇ ಸೀರೆ ಅಂದ್ರೆ ಇದೇ ನೋಡ್ರಿ, ನಮ್ಗ ನಮ್ಮ ಮನೆಯವ್ರು ಕೊಡ್ಸಿದ್ದ. ಹಂಗಾಗಿ ಇದನ್ನೇ ನಾನು ಉಟ್ಕೊಂಡ ಯುಗಾದಿ ಹಬ್ಬದ ವಿಶ್ ಮಾಡ್ಬೇಕು, ಲವ್ ಮಾಡ್ಬೇಕು ಅಂತೇಳಿ ಅನ್ಕೊಂಡು ಫ್ರೆಂಡ್ಸ್ ನೋಡ್ರಿ ನಾನು ಯಾವ ತರ ರೆಡಿ ಆಗಿನ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೇನಪ್ಪ ಅಂತಂದ್ರ ಇಷ್ಟು ದಿನದ ಲವ್ ಒಳಗ ಎಷ್ಟೋ ನಿಮ್ಗೆ ಬೇಜಾರಾಗಿದ್ರು ಏನಾಗಿದ್ರು ಪ್ಲೀಸ್ ಕ್ಷಮೆ ಇರ್ಲಿರಿ. ಯಾಕಪ್ಪ ಅಂತಂದ್ರ ಅದಕ್ಕ ರೀಸನ್ ನನ್ನ ಎರಡು ಸಣ್ಣ ಮಕ್ಕಳು ಆಗ್ತಾವ, ಹಂಗಾಗಿ ನಾನು ಲವ್ ಗರಿಮಗ ಬೇಜಾರಾಗಿ ಲವ್ ಕೊಟ್ನಿ ಅಂತೇಳಿ ನನ್ಗೂ ಅನ್ಸುತ್ತ. ಇರ್ಲಿ ಫ್ರೆಂಡ್ಸ್, ಅದೆಲ್ಲ ಆಗಿದ್ದಾಗ ಗೊತ್ತಿವ, ಹೊಸ ವರ್ಷಕ್ಕೆ ಕಾಲ್ ಇಡಾಕತ್ತೀವಿ ನಾವು. ಯುಗಾದಿ ಹಬ್ಬಕ್ಕ ಎಲ್ಲರಿಗಿನೂ ಯುಗಾದಿ ಹಬ್ಬ ಒಳ್ಳೇದಾಗ್ಲಿ, ನನ್ಗೂ ಕೂಡ ಒಳ್ಳೇದಾಗ್ಲಿ. ಈಗ ಹೋದ ವರ್ಷದ ಯುಗಾದಿ ಹಬ್ಬದಾಗ ನಮ್ ಸಿರಿ ಪುಟ್ಟ ಬಂದಿದ್ನು, ಅದು ಒಂಥರ ಹೊಸ ಉಡುಗೆ. ನೆಕ್ಸ್ಟ್ ಸೆಕೆಂಡ್ ಈ ಯುಗಾದಿಗೆ ನಮ್ಮ ಓಂಕಾರ ಬಂದಾನ, ಇನ್ನಷ್ಟು ಖುಷಿ ಆಗೈತಿ. ನಮ್ಮ ಫ್ಯಾಮಿಲಿ ದೊಡ್ಡದಾಗತ್ತೈತಿ ಅಂತೇಳಿ ಖುಷಿ ಆಗೈತಿ. ಒಂದ್ ವೇಳೆ ಓಂಕಾರ ಹೆಣ್ ಪಾಪ ಆಗಿದ್ನು ಅಂತಂದ್ರ ಬಹುಶಃ ನನ್ನಷ್ಟು ಖುಷಿ ಪಡೋರೆ ಯಾರು ಇದ್ದಿದ್ದಿಲ್ಲ ಅನಿಸ್ತಾ. ಯಾಕಂದ್ರೆ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಕಂಪ್ಲೀಟ್ ಆಗ್ಬಿಡ್ತಿತ್ತ. ಒಂದ್ ಹೆಣ್ಣು ಒಂದು ಗಂಡ ಚಿಕ್ಕ ಸಂಸಾರ ಚುಕ್ಕ ಸಂಸಾರ ಅಂತಾರಲ್ರಿ, ಆತರ ಆಗ್ಬಿಡ್ತಿತ್ತ. ಇರ್ಲಿ ಫ್ರೆಂಡ್ಸ್, ಏ ಶ್ರೀ ಬಾಯ್ಲಿ, ಶ್ರೀ ಕೂಡ ರೆಡಿ ಆಗ್ಯಾನ್ರಿ, ಮಸ್ತ್ ರೆಡಿ ಆಗ್ಯಾನ. ಅವನೊಂದ್ ವೇಳೆ ನಿನ್ನ ಅಂದ್ರ ಬಾಳ ಚಂದ ಅನ್ಸುತ್ತ, ನಿಂದಿರ್ತಾನೆ ಇಲ್ಲ ಗೊತ್ತಿಲ್ಲ ನೋಡ್ರಿ. ಬಾಯ್ ಬಾ, ಬೆಲ್ ಕಟ್ಟಂದ ಅಂತ ನೋಡ್ರಿ ಫ್ರೆಂಡ್ಸ್. ಇರ್ಲಿ ನೋಡ್ರಿ, ಈ ಯುಗಾದಿ ಹಬ್ಬಕ್ಕ ದಯವಿಟ್ಟು ಯಾರಾದ್ರೂ ಹಿಂದೆ ಏನಾಗಿದೋ ಮುಂದೆ ಏನಾಗಿದೋ ಯಾರು ಯೋಚನೆ ಮಾಡ್ಬೇಡ್ರಿ. ಯಾಕಂದ್ರೆ ಇವತ್ತಿನ ಜೀವನ ಹೆಂಗಿರುತ್ತೋ ಏನೋ ಅಂತ ಹೇಳಿ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಇದ್ದವ್ರು ನಾಳೆ ಇರ್ತಾರೋ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಹಾಯ್ ನೋಡ್ರಿ, ನಮ್ ಶ್ರೀ ಪುಟ್ಟ ಕೂಡ ನಿಮ್ಗ ಹಾಯ್ ಮಾಡ್ತಾನ, ಎಷ್ಟು ನೀಟಾಗ ಹಾಯ್ ಮಾಡ್ತಾರ ನೋಡ್ರಿ. ಒಂದ್ಕಡೆಗ ಕಣ್ಣಂಗ ಬಟ್ ಚುಚ್ಚದ ಅದ ಇದು ಕರ್ಬಾರ ಮಾಡತ್ತಿದ್ ಹಾಗಾಗಿ ಕರ್ಕೊಂಬಣ್ಣಿ. ಇಷ್ಟು ಚಂದ ನೀಟ್ ರೆಡಿ ಆಗ್ಯಾನ ಬಾ ಅಂದ್ರೆ ಒಲ್ಲೆ ಅಂತಲ್ಲ ಫ್ರೆಂಡ್ಸ್. ಹೇಳಕತ್ತಿದ್ನಲ್ರಿ, ಜೀವನ ಯಾವತ್ತಿಗೂ ಯಾರ್ದು ಗ್ಯಾರಂಟಿ ಇರಲ್ಲ, ಯಾರು ಕೂಡ ನಿಮ್ ಮುನ್ಸು ಇರಿಸು ಏನಾದ್ರೂ ಇರ್ಲಿ, ಎಲ್ಲಾನು ಮರ್ತ ಯುಗಾದಿ ಹಬ್ಬನ ಫುಲ್ ಖುಷಿಲಿಂದ ಆಚರಿಸ್ರಿ. ಮತ್ತೆ ಯುಗಾದಿ ಹಬ್ಬನ ಬೇವು ಕುಡಿಯೋದ್ರಿಂದನ ಸ್ಟಾರ್ಟ್ ಮಾಡ್ತಾರ. ಬೇವು ಮತ್ತ ಬೆಲ್ಲ ಯಾವ ತರ ಸಿಹಿ ಕಹಿ ಅನ್ನೋದು ಇರುತ್ತ ನೋಡ್ರಿ, ಅದೇ ರೀತಿ ಯುಗಾದಿ ಹಬ್ಬನ ಏನಂತಾರ, ಈ ಕಡೆ ಬೇವು ಮತ್ತೆ ಈ ಕಡೆ ಬೆಲ್ಲ ಎರಡು ಮಿಕ್ಸ್ ಆದ್ರ ಜೀವನ ಹೆಂಗಿರುತ್ತ ಆತರ ಎಲ್ಲರದ್ದು ಜೀವನ ಇರುತ್ತ. ಬರೀ ಬೇವು ಒಂದೇನು ನೆನಪಿಸ್ಕೊಂಡು ಇರೋದಲ್ಲ ಫ್ರೆಂಡ್ಸ್, ಬೆಲ್ಲ ಅನ್ನೋದನ್ನು ಕೂಡ ನಾವು ಅದ್ರೊಳಗ ಬೆರೆಸಿ ಸಿಹಿಯಾಗಿ ಜೀವನ ಸ್ವೀಕರಿಸೋಣ ಅಂತ. ಶ್ರೀ ನೋಡ್ರಿ, ಸಿಂಧು ಓಂಕಾರನ ಹತ್ಕೊಂಡಾಳ, ಸೃಷ್ಟಿ ವಿಡಿಯೋ ಮಾಡತ್ತಾಳ. ನಮ್ ಶ್ರೀ ಪದೇ ಪದೇ ಕಟ್ಟಿ ಮೇಗ ಹೊಂಟಿದ್ನ, ಅಲ್ಲಿ ತುಂಬಿಟ್ಟಿರ್ತೀವಿ ನೋಡ್ರಿ ಬಕೆಟ್, ಅದೇನಾದ್ರು ಕಟ್ಟಿ ಹೈಟ್ ಐತಿ, ಸ್ವಲ್ಪ ಏನಾದ್ರು ಮೂಮೆಂಟ್ ಅದ್ರ ಕೆಳಗ್ ಬೀಳ್ತಾನೆ, ಹಂಗಾಗಿ ಒತ್ಕೊಂಡ್ ಬಂದ್ವಿ ಫ್ರೆಂಡ್ಸ್. ಏನೇ ಇರ್ಲಿ ಫ್ರೆಂಡ್ಸ್, ಜೀವನ ಬೇವು ಬೆಲ್ಲ ತರ ಎಲ್ಲರೂ ಜೀವನ ಇದ್ದೇ ಇರುತ್ತೆ. ಅದ್ರಾಗ ನಾವು ಬೇವಿನ ಜೊತೆಗೆ ಸಿಹಿ ಮಿಕ್ಸ್ ಮಾಡಿ ಜೀವನನ ಸಾಗಿಸೋಣ ಅಂತ. ಏನಪ್ಪ ಅಂತಂದ್ರ ಕೆಲವೊಂದಿಷ್ಟು ಕಹಿ ನೆನಪುಗಳನ್ನ ನಾವು ಈ ವರ್ಷಕ್ಕ ಬಿಟ್ಬಿಟ್ಟು ಸಿಹಿ ನೆನಪುಗಳನ್ನ ಸ್ವೀಕರಿಸ್ಕೊತಾ ಹೋಗುಣಂತ. ನನಗಂತೂ ಸಿಹಿ ಅನ್ನೋದ ಈ ಸದ್ಯಕ್ಕ ನನಗ ಶ್ರೀ ಪುಟ್ಟಂದ ಸಿಹಿ ಅನ್ನೋದೇ ನನ್ನ ಇನ್ನೂ
ಅದ್ರೊಳಗೆ ಆನಂದ ಪಟ್ಕೊತಾನೆ ಇದ್ದಿ. ನನ್ನ ಸಿರಿ ಪುಟ್ಟಿ ಹುಟ್ಟಿದೊಂದು ಖುಷಿ ಒಳಗೇನೆ ಇದ್ನಿ ನಾನು ಇನ್ನು ಅದ್ರೊಳಗೆ. ಮತ್ತೆ ನನಗ ಹೊಸ ಹೊಸ ಕೊಡುಗೆ ಹೊಸ ಗಿಫ್ಟ್ ಅಂತ ಹೇಳಿ ನನಗ ಮತ್ತೆ ಓಂಕಾರ ಬಂದು ಖುಷಿ ಐತಿ. ಇಲ್ಲ ಅಂತಲ್ಲ ಫ್ರೆಂಡ್ಸ್, ಅದ್ರ ಏನೇನೋ ಇನ್ನೂ ಕನಸುಗಳು ಇರ್ತಾವು ಜೀವನದಾಗ, ಎಲ್ಲವೂ ನನಸೇ ಹಾಕ್ಬೇಕಂತ ಏನಿಲ್ಲ. ಆದ್ರೆ ಎಷ್ಟು ನಮ್ಮ ನಮ್ಗ ಸಿಕ್ತಿರ್ತೈತೋ ಅಷ್ಟರೊಳಗೆ ನಾವು ಆನಂದ ಪಡೋಣಂತ. ಈ ವರ್ಷದಾಗ ನನ್ಗ ಅಂತಂದ್ರ ರೀಸೆಂಟ್ ಆಗಿನೆ ನನ್ಗ ಪೇಮೆಂಟ್ ಬಂತ, ಅದು ಕೂಡ ಫುಲ್ ಖುಷಿ ಒಳಗದಿ ನಾನು. ಮತ್ತೆ ಮಮ್ಮಿಯವರು ಕೂಡ ತಿರುಪತಿಗೆ ಹೋಗ್ಯಾರ, ಅವರು ಕೂಡ ಹೋದ ವರ್ಷ ಮುಡಿಕೊಟ್ಟ ಹರಕೆ ತೀರಿಸಿ ಬಂದಿದ್ರು. ಈ ವರ್ಷ ನಾನ ಅಂದ್ರ ಎಲ್ಲ ಆರಾಮಾಗಿದ್ನಿಯಪ್ಪ ಅಂತಂದ್ರ ನನ್ನ ಏನ್ ಶಕ್ತಿ ಇರೋ ಮಟನು ಬರ್ತೀನಿ ಅಂತೇಳಿ ಹಿಂಗೇನು ಅಂದಿದ್ರಂತ. ಈ ವರ್ಷ ನನಗ ಆಗತ್ತ ಹೋಗ್ತೀನಿ ಅಂತೇಳಿ ಅವರು ಕೂಡ ಹೋಗ್ಯಾರ ತಿರುಪತಿಗೆ. ಎಲ್ಲಾನು ಒಳ್ಳೆ ರೀತಿಯಿಂದಾನೇ ಆಗಕತ್ತೈತಿ ಫ್ರೆಂಡ್ಸ್. ಈ ವರ್ಷಕ್ಕ ನಾನು ಇನ್ನೊಂದು ಏನ್ ಇಷ್ಟಪ್ಪ ಆಸೆ ಪಡ್ತೀನಪ್ಪ ಅಂತಂದ್ರ ನಮ್ ಸವಿತಾ ಸಿಸ್ಟರ್ ಅವ್ರ ಮನೆ ನೋಡ್ರಿ, ಅವ್ರದೊಂದು ಅಕ್ಕಿಗೊಂದು ಮನೆಯಾಗಿ ಅವ್ರ ಸ್ವಂತ ಮನಿ ಅಂತೇಳಿ ಹೋದ್ರ ನಾನು ಅಕ್ಕಿನ ಚಂದ ಇರ್ತಾಳ, ಅಕ್ಕಿಯು ಕೂಡ ಬಾಳ ಖುಷಿಯಿಂದ ಇರ್ತಾಳ. ಬಾಡ್ಗಿ ಮನಿ ಅನ್ನೋದು ಬಾಳ ಕಷ್ಟ. ನಮ್ದ ಸ್ವಂತ ಇದು ಇಲ್ಲಿ ಗಂಡನ ಊರಾಗ ಸ್ವಂತ ಮನಿ ಅದಂತಂದ್ರ ನಾವು ಕೂಡ ಬಾಡ್ಗಿ ಮನೆಯಾಗ ಇರ್ತೀವಿ. ಆದ್ರೆ ನಮ್ಮ ಅಕ್ಕಾಗ ಇದ್ದಷ್ಟ ಟೆನ್ಷನ್ ನನಗಿಲ್ಲ, ಸ್ವಲ್ಪ ಕಮ್ಮಿ ಐತಿ ಟೆನ್ಷನ್. ಎಲ್ಲರಿಗೂ ಎಲ್ಲರಿಗೂ ಇರುತ್ತ, ನಮ್ದು ಪೇಮೆಂಟ್ ಕಡಿಮೆ ಮತ್ತ ಎರಡ್ ಮಕ್ಳ ಜೊತೆಗೆ ಆದ್ರೂ ಗೋವಾದೊಳಗೆ ಇರುದು ಅಂತಂದ್ರ ನಮ್ಮ ಅಕ್ಕ ಕಂಟೋನ್ ಮಾಡಿದ್ರೆ ಸ್ವಲ್ಪ ನಾನಿಲ್ಲ ಅಂದ್ರೂ ಕೂಡ ಒಳ್ಳೇದಾಗ್ಲಿ. ಎಲ್ಲ ನಿಮ್ಮ ಆಶೀರ್ವಾದನೆ ನೋಡ್ರಿ. ನಾನು ವಿಡಿಯೋ ಮಾಡಿ ಹಾಕಿದ್ನಿಯಪ್ಪ ಅಂತಂದ್ರ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಟ್ಟ ನೀವೇ ನನಗ ಇದನ್ ಮಾಡಿದ್ರು. ನನ್ನೆಲ್ಲ ವಿಡಿಯೋಗಳು ಸರಿ ಹೊಡಿದ್ವಪ್ಪ ಅಂತಂದ್ರ ಫಸ್ಟ್ ಪೇಮೆಂಟ್ ಎಷ್ಟು ಬಂದೈತೋ ಅದ್ರ ಡಬಲ್ 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 ತಿಂಗಳನ್ನು ಪೇಮೆಂಟ್ ಆಯ್ತಪ್ಪ ಅಂತಂದ್ರ ಫುಲ್ ಖುಷಿ ಒಳಗ ನಾನು ಕೂಡ ಆರಾಮ್ಸೆ ಆಗಿರ್ತೀನಿ ನೋಡ್ರಿ. ಎಲ್ಲರೂ ಎಲ್ಲರ ಜೊತೆಗಿನ ಆರಾಮಾಗಿರಿ. ಸಿಟ್ಟ ಕೆಲವೊಂದ್ ಟೈಮ್ದಾಗ ಯಾರು ಯಾರ ಮೇಲೆ ಬೇಕಾದ್ರೂ ಸಿಟ್ಟು ಮಾಡ್ಕೋಬಹುದು, ಇಲ್ಲ ಅಂತಲ್ಲ. ಕೆಲವೊಂದ್ ಟೈಮ್ದಾಗ ಅಕ್ಕ ತಂಗಿ ಇರ್ಬೋದು, ಕೆಲವೊಂದ್ ಟೈಮ್ದಾಗ ಗಂಡ ತಮ್ಮ ಇರ್ಬೋದು, ಕೆಲವೊಂದ್ ಟೈಮ್ದಾಗ ಗಂಡ ಇರ್ತಿ, ಯಾರ ಮೇಗಾದ್ರೂ ಸಿಟ್ ಅನ್ನೋದು ಕಾಮನ್ ಆಗಿ ಬರುತ್ತ. ಆದ್ರೆ ಅದನ್ನ ಕ್ಷಣಿಕ ಮಾತ್ರ ಇಟ್ಕೋರಿ, ಅದನ್ನ ಮರ್ತಿ ಕೇಸಿ ವಾಪಸ್ ಹೊಸ ಒಂದು ಅಧ್ಯಾಯ ಅಂತಾರಲ್ರಿ ಆತರ ಸ್ಟಾರ್ಟ್ ಮಾಡಿ. ನೀವೇ ನಾನಾಗೆ ಮಾತಾಡಿದ್ರ ಸೋಲ್ಬೇಕಂತ ಏನಿರಂಗಿಲ್ಲ ಫ್ರೆಂಡ್ಸ್. ಕೆಲವೊಂದ್ ಟೈಮ್ದಾಗ ನಾವು ಎಲ್ ಸೋಲ್ತೀವೋ ಅಲ್ಲಿ ಗೆಲ್ತಿರ್ತೀವಿ. ಹಂಗಾಗಿ ಎಲ್ಲರ ಜೊತೆಗೂ ಮಾತಾಡ್ರಿ, ಎಲ್ಲರ ಜೊತೆಗೂ ಆರಾಮಾಗಿದ್ದೀವಿ. ಈ ಯುಗಾದಿನ ನಾ ಹೇಳ್ದಂಗ ಹೊಸ ತರದಾಗಿ ಸ್ಟಾರ್ಟ್ ಮಾಡ್ಕೊರಿ ನೀವು. ಮತ್ತೇನಪ್ಪಾ ಅಂತಂದ್ರ ನನ್ನ ಪೇಮೆಂಟಿನ ಒಂದ್ ಜೊತೆಗೆ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರ ನಮ್ಮ ನೆಗೆನೆ ನೋಡ್ರಿ, ಪ್ರತಿಯೊಬ್ರು ಜಾಸ್ತಿ ಎಲ್ಲರೂ ಅದ್ರ ಕಮೆಂಟ್ ಒಳಗ ಕೆಲವೊಂದಿಷ್ಟು ವಿಡಿಯೋದೊಳಗ ಬರೀ ಅದೇ ಪೇಮೆಂಟ್ ಎಲ್ಲ ಪ್ರತಿಯೊಂದು ವಿಡಿಯೋದೊಳಗು ಬಹಳ ಜನ ಕಮೆಂಟ್ ಮಾಡ್ತಿದ್ರಿ. ರೀಸೆಂಟ್ ಒಂದು ವಿಡಿಯೋ ಕಂತೂ ಪೂರ್ತಿ ಕಮೆಂಟ್ ಅದೇ ಇತ್ತು, ರಾಧಿಕಾ ಪ್ರೆಗ್ನೆಂಟ್ ಇದ್ದಾರ, ರಾಧಿಕಾ ಪ್ರೆಗ್ನೆಂಟ್ ಇದ್ದಾರ, ರಾಧಿಕಾ ಪ್ರೆಗ್ನೆಂಟ್ ಇದ್ದಾರ ಅಂತ. ಪ್ರತಿಯೊಬ್ರು ಕಮೆಂಟ್ಗೂ ನಾ ರಿಪ್ಲೈ ಕೊಟ್ಟಿನಿ, ಮತ್ತು ಮತ್ತು ಅದೇ ಬರ್ತಿತ್ತ ರಾಧಿಕಾ ಪ್ರೆಗ್ನೆಂಟ್ ಇದ್ದಾರ ಅಂತ ಹೇಳಿಕೆಸಿ. ಹೌದ್ ನೋಡ್ರಿ, ರಾಧಿಕಾ ಪ್ರೆಗ್ನೆಂಟ್ ಅದಾರ. ನನ್ನ 3 ತಿಂಗಳದಾಗ ಹೋಗ್ ಬಂದಿದ್ದು ಕೂಡ ಅದೇ ಕಾರಣಕ್ಕನೆ. ಅಂದ್ರ ಅವ್ರ ದೇವಾದಾಗ ಯಾವಾಗ ಅದು ಸೀಮಂತ ಮಾಡ್ತೀವಪ್ಪ ಅಂದ್ರೆ ಒಂದ್ ವೇಳೆ 4 ತಿಂಗಳು ನನಗ ಡಿಲಿವರಿ ಆಗಿ 4 ತಿಂಗಳದಾಗ ಇದ್ದಿತ್ತು ಅಂದ್ರ ಅವ್ರದ ಕುಪ್ಸ ಮಾಡೋ ಟೈಮ್ದಾಗ ನನಗೆ ಹೋಗಕ್ ಬರ್ತಿದ್ದಿಲ್ಲ. ಹಂಗಾಗಿ 3 ತಿಂಗಳದೊಳಗೆ ನಾನು ಹೋಗಿ ಬಂದಿನಿ. ಇವಾಗ ಯಾವಾಗಾದ್ರೂ ಅವ್ರ ಕುಪ್ಸ ಇಟ್ರು ಅಂತಂದ್ರ ನಾನು ಹೋಗ್ಬೋದ. ಅದು ಒಂದ್ ಐಡಿಯಾ ಇಟ್ಕೊಂಡ್ ಕೇಸಿ 3 ತಿಂಗಳದಾಗ ಹೋಗಿ ಬಂದಿನಿ ಫ್ರೆಂಡ್ಸ್. ಅದು ನಮಗ ಈ ಒಂದ್ ಈ ಹೊಸ ವರ್ಷದಾಗ ಅದು ಒಂದ್ ಗುಡ್ ನ್ಯೂಸ್ ಆಗೈತಿ. ಯಾಕಂದ್ರ ಇಷ್ಟ ಒಂದ್ ವರ್ಷದೊಳಗನೆ ಪಾಪ ಬರೋದಂದ್ರ ದೇವ್ರ ದಯೆ ಅಂತಾರ ನೋಡ್ರಿ. ಅದೊಂದ್ ಹೆಂಗ್ ಹೇಳ್ಬೇಕೋ ಗೊತ್ತಾಗತ್ತಿಲ್ಲ. ಯಾಕಂದ್ರ ನನ್ನ 3 ವರ್ಷದನ ವೇಟ್ ಮಾಡಿದ್ನಿ ನಮ್ಮ ಸಿರಿ ಪುಟ್ಟ ಹುಟ್ಬೇಕಾದ್ರ. ಜಲ್ದಿನೇ ಆಗಾಕತ್ತೈತಪ್ಪ ಅಂದ್ರ ಇನ್ನು ಖುಷಿ ಐತಿ ನಮ್ಮ ಫ್ಯಾಮಿಲಿ ಒಳಗ. ಫುಲ್ ಹ್ಯಾಪಿ ಆಗಿ ಬಾ ಅಪ್ಪಾಜಿ ಬಾ. ಇಷ್ಟು ಕಾಲ ಫ್ರೆಂಡ್ಸ್ ಹೇಳ್ತೀನಿ, ಒಟ್ಟಂತ ಬರಕ್ ರೆಡಿ ಇರಂಗಿಲ್ಲ. ಇವತ್ತು ಕೂಡ ಮಾಡಕತ್ತೀನಪ್ಪ ಅಂತಂದ್ರ ಹಿಂಗಾಗಿ ಮಾತ್ರ ಮರಕತ್ತಿರ್ತಾವು. ಫುಲ್ ಕಾಮಿಡಿಯಾಗಿ ಮಾಡತ್ತಾ ಅಂತೀನಿ. ಇಷ್ಟ ಚಂದ್ ರೆಡಿ ಆಗಿ ಏನಾದ್ರೂ ಮಾತಾಡ ಅಂತ ಹೇಳಿ ಏನಾದ್ರೂ ಇವಾಗ ಮಾಡಕತ್ತಾಗ ನಂಗೆ ಮಾತೆ ಮರ್ತಿನಿ. ಅದಕ್ಕೆ ಹೇಳಿ ಪುಟ್ಟ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಡಿಲೆವರಿ ಆದ್ಮೇಲೆ ಅನ್ನೋದಕ್ಕಿನ ಸ್ಕ್ರೀನ್ ಡಿಲೆವರಿ ಆದ್ಮೇಲೆ ಅದಾದ್ಮ್ಯಾಗ ಮತ್ತ ಇಷ್ಟು ಚಂದ ಮೊನ್ನೆ ತೊಟ್ಟದ ಕಾರಣ ಕಾರ್ಯಕ್ರಮದಾಗೂ ನಾನು ಇಷ್ಟು ರೆಡಿ ಆಗಿದ್ದಿಲ್ಲ. ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕಾಗಿತ್ತು ಅಂತೇಳಿ ಒಬ್ರು ಕಮೆಂಟ್ ಹಾಕಿದ್ರು, ನನ್ಗೆ ಹೆಸರು ಗೊತ್ತಿಲ್ಲ. ಹಂಗಾಗಿ ಇವತ್ತೇನೋ ಒಂಥರ ಮಧ್ಯಾಹ್ನ ಟೈಮ್ ತಗೊಂಡು ಇಷ್ಟು ಚಂದ ರೆಡಿ ಆಗಿನಿ. ನಮ್ ಶ್ರೀ ತೋರ್ಸರಿ ಶ್ರೀ ಅಂದ್ರ ಅಲ್ಲ ನೋಡ್ರಿ.
ರಾಘವೇಂದ್ರನ ಫೋಟೋ ಕೊಟ್ನಿ, ಗಾಡಿ ಕೊಟ್ನಿ, ಒಂದ್ ಚಾಕ್ಲೇಟ್ ಕೊಟ್ನಿ ಫ್ರೆಂಡ್ಸ್. ಪ್ರತಿಯೊಂದನು ಚಾಕ್ಲೇಟ್ ತಿಂದು ಗಾಡಿ ತಗೊಂಡ್ ಆಟಾಡಿದ್ನು. ರಾಘವೇಂದ್ರನ ಮೂರ್ತಿ ಕೊಟ್ನಿ, ಅದನ್ನ ತಗೊಂಡ್ ಈಗ ಆಟಾಡಕತ್ತಾನ. ಏನು ಮಾತಾಡ್ಬೇಕಂತ ಏನು ಗೊತ್ತೇ ಆಗವಲ್ದು. ಹಿಂಗ್ ತಗೊಂಡ್ ಹೆಂಗ್ ಲಾಗ್ ಮಾಡ್ತೀರಿ? ಆದ್ರೂ ಏನೋ ಒಂದ್ ಲಾಗ್ ಮಾಡಿ ಹಾಕಕತ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ಮತ್ತೆ ಫ್ರೆಂಡ್ಸ್, ನಮ್ಮ ಮನೆಯೊಳಗ ಇನ್ನೊಂದು ಪಾಪ ಬರಾತೈತಿ. ಒಟ್ಟ ಒಂದೇ ವರ್ಷದೊಳಗನ ಎರಡು ಪಾಪನ ನಮ್ಮ ಮನೆಯೊಳಗ ಬರಾಕತ್ತಾವ ನೋಡ್ರಿ. ನಾನು ಒಂದ್ ವೇಳೆ ಗಂಡನ ಊರಿಗೆ ಇನ್ಮ್ಯಾಗ ಹೋದ್ನಿ ಅಂತಂದ್ರೆ ಅಲ್ಲಿ ಲಾಗ್ ಕೂಡ ಚಂದ ಬರ್ತಾವ, ನಿಮ್ಗೂ ಕೂಡ ನೋಡಾಕ ಇಂಟ್ರೆಸ್ಟ್ ಬರ್ತೈತಿ. ನನ್ ಲಾಗ್ ಮಾಡಿ ಹಾಕಿದ್ದಕ್ಕೂ ನನಗೂ ಒಂದ ಖುಷಿ ಅನ್ಸುತ್ತೆ. ಈಗ ಕಟ್ ಮಾಡಿ ಹಾಕಿ ಹಾಕಿ ಸಾಕೈತಿ, ಕಟ್ ಮಾಡ್ಬಿಡ್ಸುತ್ತೆ. ಇರ್ಲಿ, ನೋಡೋರ್ಗ ಇನ್ನು ನಗು ಬರುತ್ತಪ್ಪ, ತಿಳ್ಕೊಬಹುದ ಕೆಲವೊಬ್ರು ಎಷ್ಟು ಕಷ್ಟಪಟ್ಟು ಕೂಡ ಮಾಡ್ತಾರಪ್ಪ ಅಂತೇಳಿ. ದಯವಿಟ್ಟು ಯಾರು ತಿಳ್ಕೊಬೇಡ್ರಿ, ಈ ಲಾಗ್ ದಾಗ ಕಂಟೆಂಟ್ ಇಲ್ಲ, ಪಿಂಟ್ರಿಂಟ್ ಇಲ್ಲ ಅಂತೇಳಿ ದಯವಿಟ್ಟು ಕಮೆಂಟ್ ಕಾಣ್ಬೇಡ್ರಿ. ನಾ ರೆಡಿ ಆಗಿದ್ದೆ, ಒಂದು ದೊಡ್ಡಾಗ ತಿಳ್ಕೊಂಬಿಡ್ರಿ. ಏನೋ ಮಾತಾಡ್ಬೇಕಂತ ಅನ್ನಾಗತ್ತಿ, ನಾನು ನಿಜಕ್ಕೂ ಏನು ಮಾತಾಡಕ್ ಆಗೋವಲ್ಲ. ಸ್ತ್ರೀ ಯಾಕೋ ಇವತ್ತ ಬಾಳ ಅಂದ್ರೆ ಬಾಳ ಗಲಾಟೆ ಮಾಡತ್ತೇನ. ಮ್ಯಾಚ್ ಆಗ್ಲಿ ಅಂತೇಳಿ ಅವ್ರು ಕೂಡ ರೆಡ್ ಕಲರ್ ಟಿ ಶರ್ಟ್ ಅದನ್ನ ಹಾಕಿದ್ನಿ. ಅವ ಏನ ನನ್ನ ಮಾತು ಕೇಳಕೂತಾ ಇರಲಿಲ್ಲ, ನನ್ನ ಕಡೆ ಬರಕೂತಾ ಇರಲಿಲ್ಲ ಫ್ರೆಂಡ್ಸ್. ಹಿಂಗಾಗಿ ಒಂದ್ ಸ್ವಲ್ಪ ಫುಲ್ ಬೇಜಾರ್ ಅನ್ಸತೈತಿ ನೋಡ್ರಿ. ಯಾಕಪ್ಪ ಅಂದ್ರೆ ಇಷ್ಟು ಚಂದ ರೆಡಿ ಆಗಿದ್ನಿ, ಏನೋ ಒಂದ್ ವ್ಲಾಗ್ ಮಾಡಿ ಹಾಕಿದ್ನಿಯಪ್ಪ ಅಂತಂದ್ರ ಖುಷಿ ಅನಿಸ್ತಿತ್ತು ನನಗ. ಕಟ್ರ ಪಿಟ್ರೆ ಅನ್ನಂಗ್ ತೊಡ್ರ ಬಡ್ರ ಅನ್ನಂಗ್ ಆಗ್ಬಿಡಕ್ಬಿಟ್ಟಿ. ಅದಕ್ಕಾಗಿ ನಾನು ಏನು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೊಂದ್ ಬಿಟ್ಟ, ಎಲ್ಲಾರು ಆರಾಮಾಗಿ ಇರ್ರಿ ಅನ್ನೋದು ಅದೊಂದ್ ಬಿಟ್ಟ, ನೆಕ್ಸ್ಟ್ ಏನು ನಾನು ಇವತ್ತು ವ್ಲಾಗ್ ದೊಳಗ ಹೇಳಕೊಳಕ ಆಗವಲ್ದ ನೋಡ್ರಿ. ಆಯ್ತಾ ಶ್ರೀ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನನ್ ತಾಳಿ ಚೆಂಗಿದ್ದು ಪ್ಯಾಕೆಟ್ ನ ಮುರಬಟ್ಟಿ ಮುರಬಟ್ಟಿ ಮಾಡಿ ಮುಲಿ ಕುಂದ್ರಿಸಿದಾನ್ರಿ. ಹೆಂಗಿತ್ತಿದ್ರು ಹಿಂಗ ಇದ್ದಿದ್ದನ್ನ ನಾ ಇದನ್ ತಗದ್ಬಿಟ್ಟ ನೋಡ್ರಿ ನನ್ ಮಗ, ನನ್ ತಾಳಿ ಸರದಿದ್ದು. ಏನೋ ಒಂದ್ ಲಾಗ್ ಮಾಡಕ್ ಹೋಗಿ ಏನೋ ಒಂದ್ ಕಟ್ರಿ ಪಡಿ ಬಟ್ಟಿ ಮಾಡಿದ್ ನೀ ಅಲ್ಲ ಅಲ್ಲ ನಮ್ಮೂರ ಬಟ್ಟಿ ಮಾಡಿದ್ ನೀ ಅಲ್ಲ. ಹಿಂಗೈತಿ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಓಂಕಾರನ ಎದ್ದಾನ ಪಾಪ ಸಿಂಧು, ಎಷ್ಟೊತ್ತಾಯ್ತು ಒತ್ಕೊಂಡ್ ಕೇಸಿ. ಅಕ್ಕಿಗೂ ಕೂಡ ದಾಸಾಗತ್ತೇನೋ, ಯಾಕಂದ್ರೆ ಓಂಕಾರ ಅಕ್ಕಿ ಸ್ವಲ್ಪ ಹೆವಿ ಅಕ್ಕನ ಒತ್ಕೊಳಕ. ಈ ತರ ಒತ್ಕೊಂಡ್ರ ಓಂಕಾರಗ ಅವಾಗ ಅಕ್ಕಿಗೆ ಬ್ಯಾಲೆನ್ಸ್ ಆಗಂಗಿಲ್ಲದು. ಕೂನ್ ತಗೊಂಡ್ರ ಜಾಸ್ತಿ ಟೈಮ್ ಆದ್ರ ಒಂದು ಓಂಕಾರ ಒಂದು ನಡ ಮುಗಿಸುತ್ತ ನೋಡ್ರಿ. ಈ ಟೈಮ್ ಇನ್ನು ಮೂರ್ ತಿಂಗಳು ಅದನ್ನೆಲ್ಲ ಜಾಸ್ತಿ ಕುಂದಿರ್ಬಾರ್ದ. ಹಂಗಾಗಿ ನೋಡ್ರಿಪ್ಪ ಫ್ರೆಂಡ್ಸ್ ನೋಡ್ರಿ, ನಾನು ನನ್ ಲಾಗ್ ದೊಳಗ ನಾನ್ ಜಾಸ್ತಿ ಓಂಕಾರನ ಹೊತ್ಕೊಂಡೇ ಇದ್ದಿದ್ದಿಲ್ಲ. ಇವತ್ತ ಒಂದ್ ಸ್ವಲ್ಪ ಓಂಕಾರನ ಹೊತ್ಕೊಂಡ ಹೇಗಿದ್ರು ಲಾಗ್ ಅಂತ ಅರ್ಧಂಬರ್ಧ ಆಗತ್ತೈತಿ ಗೊತ್ತಾಯ್ತಾ. ಹಂಗಾಗಿ ಈ ಓಂಕಾರನ ಹೊತ್ಕೊಂಡು ಲಾಗ್ ದೊಳಗ ಒಂದ್ ಸ್ವಲ್ಪ ನಿಮ್ಗೆಲ್ಲರಿಗಿನ ತೋರಿಸಿದ್ರಾಯ್ತು. ನಮ್ದ ಎಲ್ಲಾರು ಇವಾಗ ರಜೆವಲಿ ರಜೆವಲಿ ಅಂತ ಇರ್ತಾರ. ನಮ್ ಚೋಟಿ ಅದ ಹೆಂಗದನ್ರಿ ನಮ್ ಕ್ಯೂಟ್ ಬೇಬಿ ಬಾಯ್ ಬೇಬಿ ಓಂಕಾರ ನೋಡ್ರಿ, ನಮ್ಮ ಓಂಕಾರ ಹತ್ಕೊಂಡು ನಾನು ಲಾಗ್ ಇವತ್ತು ಮಾಡತ್ತೀನಿ. ಇರ್ಲಿ ಫ್ರೆಂಡ್ಸ್, ಭಯ ಕತ್ತಿದ್ರು ಮನೆಯೊಳಗ ಓಂಕಾರನ ಜಾಸ್ತಿ ಬಿಡೋದ್ರೊಳಗೆ ತಗೋಬೇಡ್ರಿ ಅಂತ ಅತ್ತಿಯರು ಕೂಡ ಮೊನ್ನೆ ಫೋನ್ ಮಾಡ್ದೊಳಗ ಅದೇ ಹೇಳಾಕ್ತಿದ್ರ, ಓಂಕಾರನ್ನ ಸಣ್ಣ ಹೋಗ್ತಾನ ಏನು ತೋರಿಸ್ಬೇಡ್ರಿ ಅಂತೇಳಿ. ಆಯ್ತ್ರಿ ಅಂತ ಹೇಳಿದ್ವಿ. ಇವತ್ತ ಡಬ್ಬ ಮಾಡಿದ ಹಂಗಾಗಿ ಇವನ್ನಾದ್ರೂ ಅವನೇ ತಗೊಂಡು ಇವನು ತೋರಿಸಿದಾಯ್ತು ಅಂತ ಹೇಳಿ ತಗೊಂಡಿನಿ. ನಮ್ಮ ಓಂಕಾರ ಹೇಳ್ದಂತ ಹೇಳಿ ಪ್ಲೀಸ್ ನನಗೆ ಕಮ್ಮಿ ಮಾಡಿ ಹೇಳಿ. ಹಿಂಗೈತ್ ನೋಡ್ರಿ ನಮ್ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಸೀರಿಯಸ್ ಟಾಪಿಕ್ ಬರ್ತೀನಿ ಅಂತ
ಎಲ್ಲರೂ ಹೇಗೆ ಕಮೆಂಟ್ ಹಾಕ್ತೀರಿ, ನಾವು ಇವ್ರ ಅಂತ ಹೆಸರು ಹೇಳಕ್ ಹೋಗಿಲ್ಲ. ರೀಸೆಂಟ್ ಆಗಿ ಅಂತೂ ವ್ಯೂಸ್ ಕಮ್ಮಿ ಆಗ್ಯಾವ, ಕಮೆಂಟ್ ಡೈಲಿ ಕಮೆಂಟ್ ಮಾಡೋರಂತೂ ಕಮೆಂಟೇ ಬರಕತ್ತಿಲ್ಲ. ಅವ್ರಿಗೆ ಬೋರಿಂಗ್ ಅನ್ನೋದು ಒಂದು ಕಾರಣ ಅಂತೇಳಿ ಅನ್ಕೋತೀನಿ ನಾನು. ನಿಮಗ ನೋಡೋರಿಗೆ ವಿಡಿಯೋ ಬೋರಿಂಗ್ ಅಂತೇಳಿ ನಿಮಗ್ ಅನಿಸಿರ್ಬೋದು. ನೀವು ವಿಡಿಯೋ ನೋಡ್ತೀರಪ್ಪ ಅಂತಂದ್ರೆ ನಿಮ್ಗೂ ಕೂಡ ಮನ್ಸಿಗೆ ಹಿತ ಹಿತ ಅಂತೇಳಿ ಅನಿಸಿದ್ರ ಚಂದ ಅನ್ಸುತ್ತ ಅಂತೇಳಿ ಅನ್ಕೋತೀನಿ ನಾನು. ಆದ್ರ ಏನ್ ಮಾಡ್ಬೇಕು ನೋಡ್ರಿ, ನಾನು ಹೀಗೆ ಇಷ್ಟು ರೆಡಿ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಕೂಡ ನನಗ ಲಾಗ್ ಮಾಡಕ ಆಗವಲ್ದ. ನಾನು ಮಾತಾಡ್ಬೇಕು ಅನ್ಕೊಂಡಿರೋದೆಲ್ಲ ನಿಮ್ ಜೊತೆಗೆ ಏನ್ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ನೀಟಾಗಿ ನನಗ ನಿಮಗ ತಲುಪಿಸಕ ಆಗವಲ್ದ. ಈ ತರ ಸ್ಲೀಕ್ ಆಗ್ತಾನ, ಒಂದರ ಏನ್ ಚಿಂತೆ ಇಲ್ಲ ನನಗ. ಸ್ಲೀಕೆ ನೋಡ್ರಿ, ಈಗ ಅವಾಗೂ ಕೂಡ ಅಷ್ಟು ಚಂದ ರೆಡಿ ಮಾಡಿದ್ವಿ. ನನ್ನ ಕಡೆ ಬಂದನು ಬರವಲ್ಲು ನಿಂತೇನು ಇದ್ರವಲ್ಲು. ಅವನ್ ಬಿಟ್ಟು ನಾನ್ ಲಾಗ್ ಮಾಡ್ತೀನಪ್ಪ ಅಂತಂದ್ರೆ ನನಗೂ ಲಾಗ್ ಮಾಡಕ್ ಅವನು ಬಿಡವಲ್ನ ಬಿಡವಲ್ನ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಇತ್ತೀಚೆಗಂತೂ ಲಾಗ್ ಮಾಡುದು ಬಹಳ ಕಷ್ಟ ಅನ್ಸಕ್ಬಿಟ್ಟಿತ್ತು ನನಗ. ಬೆಳಗ್ಗೆ ಎದ್ದ ಲಾಗ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿರ್ತೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಲಾಗ್ ಮಸ್ತ್ ಇರುತ್ತ. ಅದ್ರ ನಂತರ ನಾನು ಏನ್ ನಾವು ಲಾಗ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿರ್ತೀನಿ ಆಗುದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಹಣ್ಣು ಸ್ತ್ರೀಗೆ ಇವ್ರೆಲ್ಲ ಸ್ವಲ್ಪ ಇದನ್ ಮಾಡಿ ಇವ ಮಲಗಿಬಿಡ್ತಾನೆ 8 ಗಂಟೆ ಸುಮಾರಿಗೆ. ಇವ 8 ಗಂಟೆ ಸುಮಾರಿಗೆ ಮಲಗಿದ್ನಪ್ಪ ಅಂತಂದ್ರ ಸ್ತ್ರೀಗೆ ಊಟ ಮಾಡಿಸ್ಬೇಕು ನೋಡ್ರಿ. ಸ್ತ್ರೀಗೆ ಊಟ ಮಾಡ್ಸೋಕೆ ಒಂದು ಅರ್ಧ ತಾಸು ಮ್ಯಾಗ ಹೋಗುತ್ತೆ ನನಗ. ನಿಮ್ಗೆ ಅನಿಸ್ತಿರ್ಬೋದು ಹುಡುಗ ಹೆಂಗ ಊಟ ಮಾಡ್ಸೋದು ಅರ್ಧ ತಾಸು ಮ್ಯಾಗ ಹೋಗುತ್ತೆ ಅಂತ ಹೇಳ್ತೀವಿ. ಅವ್ನು ಸುಮ್ನೆ ಊಟ ಮಾಡೋವಲ್ಲ, ಊಟ ಮಾಡೋದಿಲ್ಲ ಮೊಬೈಲ್ ದಾಗ ವಿಡಿಯೋ ತೋರಿಸಿ. ಅದ್ರ ನೆಕ್ಸ್ಟ್ ನಾನು ಅವ್ನ ಕೈ ಮೊಬೈಲ್ ಕೂಡ ವಿಡಿಯೋನು ತೋರಿಸ್ಬೋದು. ಊಟ ಮಾಡೋ ಟೈಮ್ದಾಗ ಒಂದಿಷ್ಟು ನನ್ನ ಊಟ ಮಾಡೋ ಟೈಮ್ದಾಗ ಒಂದಷ್ಟು ಮೊಬೈಲ್ ಕೊಟ್ಟಿಸಿ ಅದ್ರ ಮ್ಯಾಗ ನನ್ ಮೊಬೈಲ್ ಕೊಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಗೋವಾದೊಳಗ ನನ್ಗ ಅಲ್ಲಿ ತಿರುಗಾಡಿ ಊಟ ಮಾಡ್ಸಕ್ ಅನಿಸಿದಿಲ್ಲ, ಒಂದ್ ಜಗ ಮಾಡ್ಕೊಂತೂ ಊಟ ಮಾಡಂಗಿಲ್ಲ. ಹಂಗಾಗಿ ಬಹಳ ಬಹಳ ಟೈಮ್ ತೋತಾರ ನಮ್ ಸರಿ. ಅವ್ನ ಊಟ ಮಾಡಿಸಿ ನೆಕ್ಸ್ಟ್ ಒಂದ್ ಸ್ವಲ್ಪ ಏನಾದ್ರೂ ಮನ್ಯಾಗ ಇದು ಮಾಡ್ಕೇಸಿ ಅವ್ ಜಳಕ ಮಾಡ್ತೀನಿ, ನಾನ್ ಜಳಕ ಮಾಡುದು, ಅವಾಗ ಏನಾದ್ರು ರೆಡಿ ಮಾಡದ, ಅಲ್ಲಿ ಹೋದ್ನು ಇಲ್ಲಿ ಹೋದ್ನು ಹೊರಗ್ ಹೋದ್ನು ಅಕ್ಕೋರಿ ಮ್ಯಾಗ ಹತ್ತಿದ ಅಕ್ಕೋರಿ ಕೆಳಗ್ ಇಳಿದ ಬರೀ ಇದೇ ಕಂಪ್ಲೀಟ್ ಬರ್ತಿರ್ತಾವ್ ಸರಿ ಇದ. ಹಂಗಾಗಿ ಅವ್ನ್ ಸ್ವಲ್ಪ ಕರ್ಕೊಂಡ್ ಬಂದ್ಕೇಸಿ ನೆಕ್ಸ್ಟ್ 11 ಗಂಟೆ ಸುಮಾರು 10 ವರೆ ಸುಮಾರಿಗೆ ಅವ್ನ್ ಮಲಗಿಸ್ಬಿಡ್ತೀನಿ. ಒಂದ್ ಕೆಲವೊಂದ್ ದಿನ ಮಲಗ್ತಾನ, ಕೆಲವೊಂದ್ ದಿನ ಮಲಗುದೂನೇ ಇಲ್ಲ. ಜಾಸ್ತಿ ಟೈಮ್ ಮಲಗುದನ್ನ ಜೋಳಗಿ ಒಳಗ್ನು ಬಹಳ ಟೈಮ್ ತುಗಿಸ್ಬೋತಾನ ಸರಿ. ತೂಗಿ ತೂಗಿ ನಂಗೆ ಒಂದ್ ಟೈಮ್ ಬ್ಯಾಸರಾಗಿ ನೀವು ಮಲಗಂಗ್ ಇಳಿಯಪ್ಪ ಅಂತ ಹೇಳಿ ಕೆಳ ಬೆಳೆಸ್ಬಿಡ್ತೀನಿ. 11 ಗಂಟೆಕ ಅವ್ನ್ ಮಲಗಿದ್ನೋಪ ಅಂತಂದ್ರ ಅದು ಇದು ಮಾಡಕೋತ ಸೃಷ್ಟಿನ ಇದ್ದಿದ್ದಿಲ್ಲ. ಈಸ್ತಿನ ಸ್ವಲ್ಪ ಬಟ್ಟೆ ಹೋಗ್ಬೇಕು, ಬಾಂಡೆ ತಿಕ್ಕೋಬೇಕು, ಏನಾದ್ರು ಮಧ್ಯಾಹ್ನ ಅಡುಗೆದ್ ರೆಡಿ ಮಾಡ್ಬೇಕು ಅಂತೇಳಿ ಅದು ಇದು ಮಾಡೋಷ್ಟೊತ್ತಿಗೆ ಮಮ್ಮಿ ಒಂದ್ ಮಾಡಿದ್ರೆ ನಾನೊಂದ್ ಮಾಡ್ತಿದ್ನಿ. ಟೈಮ್ 1 ಗಂಟೆ 2 ಗಂಟೆ ಆಗ್ಬಿಡ್ತಿತ್ತು. ಅದ್ರ ಮ್ಯಾಗ ಮತ್ ನಾನ್ ಊಟ ಮಾಡುದು ಕೆಲವೊಂದ್ ಟೈಮ್ದಾಗ ಓಂಕಾರನು ಕೈ ಬಿಡಂಗಿಲ್ಲ, ಸರಿ ಇರ್ತಿದ್ನು. ಮತ್ತ ಮಧ್ಯಾಹ್ನ ಡೈಲಿ ರೂಟೀನ್ ಹೆಂಗಿರ್ತಿ ಅದೇ ಇರುತ್ತಲ್ಲ, ಅವಾಗ ಮತ್ ಊಟ ಮಾಡಿಸಿ ಮಲ್ಕೊಂಡು ಎದ್ದಿಂದ ಸ್ವಲ್ಪ ನೀರ್ ಕುಡಿಸಿ ಸ್ವಲ್ಪ ಅಡ್ಡಾಡಿಸಿ ಮತ್ತ ಊಟ ಮಾಡಿಸಿ ಇದೆಲ್ಲ ಮಾಡೋತ್ತಿಗೆ ನನಗ ಲಾಗ್ ತಗೊಳಕ ನೆನ್ಪೇ ಇರಂಗಿಲ್ಲ, ಅಲ್ಲ ನಂಗೆ ಟೈಮ್ ಸಿಗಂಗಿಲ್ಲ ಲಾಗ್ ಮಾಡಕ. ಅದ್ರ ಮ್ಯಾಗ ಸಂಜೆ ಟೈಮ್ದಾಗ ಏನಿರುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ 4 ಸುಮಾರ 5 ಸುಮಾರ ಟೈಮ್ದಾಗ, ಅವಾಗ ಏನಂತ ಲಾಗ್ ಮಾಡ್ತೀನಿ ಆಗಂಗಿಲ್ಲ. ಹಂಗಾಗಿ ನನ್ನ ಏನಾಗುತ್ತೋ ಅದನ್ನ ನಾನು ಲಾಗ್ ಹಾಕ್ತಿರ್ತೀನಿ. ಇದೇ ನೋಡ್ರಿ ನನ್ನ ಈ ಸದ್ಯದ 2 ಮಕ್ಕಳ ತಗೊಂಡ್ಕೇಸಿ ನಾನು ಲಾಗ್ ಮಾಡಾಕ್ತಿದ್ದೆ. ಒಂದ್ ವೇಳೆ ನಿಮ್ಗ ನಾನು ನಾಳೆ ಕೋಳೂರ್ ಹೋದ್ನಿಯಪ್ಪ ಅಂತಂದ್ರೆ ಅಲ್ಲಿ ಲಾಗ್ ಮಾಡಕ ನಿಮ್ಗೆ ಇಷ್ಟ ಆಗುತ್ತೆ. ಅದ್ರ ನೆಕ್ಸ್ಟ್ ಗೋವಾಕ್ ಹೋಗಿದ್ದಂತೂ ಕೇಳೇಬಾರ್ದು ನಂದ. ನಾನ್ ಬ್ಯಾಡ ಅಂದ್ರೆ ನೀವು ಲಾಗ್ ಮಾಡಕ್ ಬಿಡಂಗಿಲ್ಲ. ಇಷ್ಟು ಪಜ್ಜಿತಿ ಇರುತ್ತಂದ್ರ ಬಾಳ ಅಂದ್ರೆ ಬಾಳ ಪಜ್ಜಿತಿ ಇರುತ್ತ. ಆ ಸಲಹೆ ಸ್ಕ್ರೀನ್ ಒಬ್ಬನ್ ಕರ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಸಿಂಧು ಸ್ಕ್ರೀನ್ ನೋಡಮ್ಮ ಕಟ್ಟಿನಾಗ ಒಂದು ನೀರ್ ಕುಂತ ಬಾ ಅಂದ್ರೆ ಬರಲ್ಲಮ್ಮ. ಸ್ತ್ರೀನ ಕರ್ಕೊಂಡ್ ಹೋಗ್ಬಿ ಟೈಮ್ದಾಗ ಅವಾಗ ಸಿಂಧು ಇದ್ಲ. ಇದೇ ತಿಂಗಳದಾಗ ಹೋಗಿದ್ನಿ ನಾನು, ಕಾಲ 2 ತಿಂಗಳ ಸುತ್ತಿ ಕೊಟ್ಟ ಟೈಮ್ದಾಗ ಹೋಗಿದ್ನಿ. ಅವಾಗ ಸಿಂಧು ಇದ್ಲ, ಸೋನಿ ಇದ್ಲ, ರಚಿತಾ ನೀನು ಡಿಲಿವರಿ ಆಗಿದ್ದಿಲ್ಲ, ಹಿಂಗೋ ಮೇಂಟೈನ್ ಆಗಿತ್ತು ಫ್ರೆಂಡ್ಸ್. ಅವ್ ಬರ್ಲಿಕ್ ಬರ್ಲಿಕ್ ಬೀಳಾಗ ನೋಡ್ಕೋ ಅಷ್ಟೇ. ಈ ಸಲ ಏನೈತಿ ಸಿಂಧು ಬರಕಾಗಲ್ಲ, ನನ್ ಜೊತೆಗೆ ಯಾರು ಬರಕಾಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ಸೃಷ್ಟಿ ಕಾಲೇಜ್ ರೆಡಿ ಸ್ಟಾರ್ಟ್ ಆಗಿರ್ತೈತಿ, ಮಮ್ಮಿ ಇಲ್ಲಿ ಇರ್ಬೇಕಾಗತ್ತ, ರತ್ನಕ್ಕ ಅವ್ರವ್ರ ಜೀವನಕ್ಕ ಅವ್ರವ್ರ ಇದೇ ಇರ್ತಾರ. ಹುಡುಗರು ಸಾಲಿ ಸ್ಟಾರ್ಟ್ ಆಗಿರ್ತಾವ, ಅತ್ತಿ ಎರ್ದ ಅದಕ್ಕ ಡಿಲಿವರಿ ಹೋಗಿರ್ತಾಳ, ಡಿಲಿವರಿ ಆಗಿರ್ತದ್ರ ಅದಕ್ಕಂದ್ರೆ ಅವ್ರಿಗೂ ಕೂಡ ಬರೋದಾಗಲ್ಲ. ಆಲ್ಮೋಸ್ಟ್ ಈಗ ಆಗಲೇ ಎಲ್ಲ ಕನ್ಫರ್ಮ್ ಆಗ್ಬಿಟ್ಟೈತಿ. ನಾನು ಓಂಕಾರ ಕರ್ಕೊಂಡು ಗೋವಾಕ್ ಹೋಗೋ ಟೈಮ್ದಾಗ ಯಾರು ನನ್ನ ಜೊತೆಗೆ ಬರಲ್ಲ ಅಂತಂದ್ರ, ಯಾಕಂದ್ರೆ ಎಲ್ಲರದು ಟೈಮ್ ಹಂಗೆ ಕೂಡ್ಬಂದ್ಬಿಟ್ಟೈತ್ರಿ ಅದ ಅದೇ ಟೈಮ್ದಾಗನೆ ಅಂದ್ರ. ಅದಕ್ಕಾಗಿನೇ ಆ ತಿಂಗಳ ಮುಗಿ ಟೈಮ್ದಾಗ ಒಂದ್ ಸರಿನ ಕರ್ಕೊಂಡು ಹೋಗಿದ್ದೀನಿ ನಾನು. ಇನ್ನೊಂದ್ ತಿಂಗಳ ಇದ್ದೇ ಹೋಗ್ಬಿಡ್ತೀನಿ ನಾನು ಅಂದ್ರ ಯಾರಾದ್ರೂ ಬರ್ತಾರ ಅಂತ ಹೇಳಿ ಕೇಶಿ. ಈಗಂತೂ ಆಗಂಗಿಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗಿಂದ ನೀವು ಲಾಗ್ ನೋಡ್ತಿರ್ತೀರಿ, ಅಲ್ಲಿ ಹೋಗಿದ್ದು ಇನ್ನ ಪಜ್ಜಿತಿ ಲಾಗ್ ನಾನು ಹೆಂಗ್ ಲಾಗ್ ಮಾಡ್ತೀನೋ, ಹೆಂಗ ವಿಡಿಯೋ ಅಪ್ಲೋಡ್ ಮಾಡ್ತೀನೋ, ಏನೋ ಎಂತ ಹೀಗೆ ವಿಚಾರ ಮಾಡಕತ್ರ ಹೀಗೆ ಹೆಂಗೋ ಆಗುತ್ತೆ.
ಈಗ ಎಲ್ಲ ಈ ಸದ್ದಂತ ಮಮ್ಮಿ ಇರ್ತಾಳ ಮನ್ಯಾಗ ಇಲ್ಲಿ ಎರಡ್ ಮಕ್ಳು ಕುಟ್ಕೊಂಡು ಊರೊಳಗ ಹೊರಗಿಂದು ಮನೆಯಿಂದ ಎಲ್ಲ ಸೇರಿ ಬಿಡ ಮಾಡ್ತೀನಿ ಅಂದ್ರು ಕೂಡ ಒಂದೊಂದ್ ದಿನ ಬಿಡೋ ಯಾಕೆ ನನ್ನವ್ವ. ಹಾ ಬಜ್ಜಿ ಒಂಥರ ಕಾಲಿಂಗ್ ಬೆಲ್ ಮಾಡತ್ತಂತೆ ಇವಾಗ ನಮ್ಗ ಹೇಳ್ಕೊತ ಕುಂತ್ರ ಕತ್ತಿ ಅಂತೂ ಮುಗಿಲಿಲ್ಲ ಫ್ರೆಂಡ್ಸ್. ಎಲ್ಲಾಗಿರೋ ಯುಗಾದಿ ಹಬ್ಬದ ಆಚರಿಸಲು ಬಯಸೋಳು ಈ ಲೋಗ್ ಈ ಲೋಗ್ ನ ನಾನು ಆದಷ್ಟು ಜಲ್ದಿನ ಹಾಕಕ್ಕ ಪ್ರಯತ್ನ ಪಡ್ತೀನಿ. ಯಾಕಂದ್ರ ವಿಡಿಯೋಗಳು ಅವಾಗಿನ ಟೈಮ್ ಇದ್ದು ಅವಾಗಿನ ಬಂದ್ರ ನಿಮ್ಗೂ ಕೂಡ ಚೆನ್ನಾಗಿರುತ್ತೆ. ಈಗ ಹೋಳಿ ಹುಣ್ಣಿ ಹಬ್ಬದ ವಿಡಿಯೋ ಎಷ್ಟು ಮಸ್ತ್ ವಿಡಿಯೋ ಇತ್ತ ಕಡೆ ಅದು ವ್ಯೂಸ್ ಬರ್ಲಿಲ್ಲ ಕಾರ್ಡ್ ನಾನು ಆ ಟೈಮ್ದಾಗ ಹಾಕ್ಲಿಲ್ಲ. ಅದನ್ನ ಪೆಂಡಿಂಗ್ ಇದ್ದ ವಿಡಿಯೋಗಳನ್ನ ನಾನು ಹಾಕೋತಾ ಬಂದು ಈ ವಿಡಿಯೋ ನಾನು ಲೇಟ್ ಆಗಿ ಹಾಕ್ತೀನಿ. ಆದ್ರ ಈ ವಿಡಿಯೋನ ನಾನು ಹಂಗ್ ಮಾಡಂಗಿಲ್ಲ ನೋಡ್ರಿ, ಈ ವಿಡಿಯೋ ನಾನು ಜಲ್ದಿ ಹಾಕ್ತೀನಿ. ಪೆಂಡಿಂಗ್ ಇದ್ದ ವಿಡಿಯೋಗಳಂತದ್ದನ್ನ ನಾನು ಮುಂದ್ ಬೇಕಾದ್ರೂ ಹಾಕ್ತೀನಿ ನೋಡ್ರಿ. ಪ್ಲೀಸ್ ದಯವಿಟ್ಟು ವಿಡಿಯೋಕ್ಕೆ ಸಪೋರ್ಟ್ ಇರ್ಲಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಕ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ಇವತ್ತು ಇಲ್ಲಿ ಹೋಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋ